ಅಂತ ಅನಿಸ್ತದೆ ನನಗೆ. ತಾವು ಜೋಶಾಗಿ ಮಾತಾಡಿದ್ರಿ, ಯಾರೇ ಆದರೂ ಪಾಕಿಸ್ತಾನ್ ಜಿಂದಾಬಾದ್ ಅಂದೋರ್ಗೆ ಯಾವುದೇ ಕಾರಣಕ್ಕೂ ನಾನು ಬಿಡಲ್ಲ, ಅವ್ರನ್ನ ಬಲಿಯಾಗ್ತೀನಿ ಅನ್ನೋ ಮಾತನ್ನ ತಾವು ಹೇಳಿದ್ದೀರಾ. ಸನ್ಮಾನ್ಯ ಗೃಹ ಸಚಿವರೇ, ಅಲ್ಲ ಅದಕ್ಕೆ ಹೇಳ್ತಾ ಇದ್ದೀನಿ, ಇಲ್ಲ ಅಂದ್ರೆ ಹೇಳ್ಬಿಡಿ. ತಾವು ಹೇಳಿದ್ದೀರಾ ಅಂತ ಹೇಳಿದ್ದೀನಿ, ಸರಿ, ತಾವು ಹೇಳಿದ್ದೀರಾ ಅಂತ ಹೇಳಿದ್ದೀನಿ, ನಿಮ್ಮ ಬಗ್ಗೆ ಗೌರವ ಇದೆ ಅಂತಾನು ಹೇಳಿದ್ದೀನಿ, ನಾನು ಹೇಳಿದ್ದೀರಾ. ಯಾವಾಗ ಹೇಳಿದ್ರಿ? ಪಾಕಿಸ್ತಾನ ಜಿಂದಾಬಾದ್ ಅಂದ್ರೆ ಆಗಲ್ಲ, ನನಗೆ ಆಗದೇ ಇಲ್ಲ, ನಾನು ಬಿಡದೇ ಇಲ್ಲ ಅನ್ನೋ ಮಾತನ್ನು ಹೇಳಿದ್ರಿ. ಓಕೆ, ನೀವೇ ಆ ನಾಸೀರ್ ಹುಸೇನ್ ಅವರು ಗೆದ್ರು, ಅವ್ರು ಯಾರ್ಯಾರು ಕರ್ಕೊಂಬಂದಿದ್ರು, ನೀವು ಪಟ್ಟಿ ಕೊಡಲಿಲ್ಲ, ಆಮೇಲೆ ಕೊಡಿಬೇಕಾದ ಪರವಾಗಿಲ್ಲ ಪಟ್ಟಿ. ಅವರು ಆ ಘೋಷಣೆ ಕೂಗಿದ್ಮೇಲೆ ಪತ್ರಕರ್ತರು ಕೇಳಿದ್ರು, ಪಾಕಿಸ್ತಾನ್ ಜಿಂದಾಬಾದ್ ಅಂತ ಇದ್ದಾರಲ್ಲಪ್ಪ, ನಿಮ್ಮ ರಿಯಾಕ್ಷನ್ ಏನು ಅಂತ. ಏನು ಹೇಳಿದ್ರು? ನೀವೇನು ಹೇಳಿದ್ರಿ ಅವರಿಗೆ? ಯಾವುದೇ ಕಾರಣಕ್ಕೆ ಬಿಡಲ್ಲ, ಇನ್ನು ಒಂದು ಮುಂದೆ ಹೆಜ್ಜೆ ಹೋಗ್ಬೇಕಾಯ್ತು, ಗುಂಡಾಗ್ತೀನಿ ಅಂತ ಹೇಳ್ಬೇಕಾಯ್ತು, ಹೇಳಿಲ್ಲ. ನೀವೇನು ಹೇಳಬೇಕಾಯ್ತು? ಅವರೇನು ಹೇಳಬೇಕಾಯ್ತು? ಯಾವನವನ ಹಂಗೆ ಹೇಳ್ತಾನೋ ಅವನು ಇವಾಗ ಇಮ್ಮಿಡಿಯೇಟ್ ಆಗಿ ಇಲ್ಲೇ ಅವ್ರಿಗೆ ಪನಿಷ್ಮೆಂಟ್ ಆಗುತ್ತೆ, ಶಿಕ್ಷೆ ಆಗುತ್ತೆ, ಗುಂಡಾರಿಸ್ತೀನಿ ಅಂತ ಹೇಳ್ಬೇಕಾಯ್ತು ಅಂತ. ಪತ್ರಕರ್ತನೇನಾದ್ರು ಗೆಟ್ ಔಟ್ ಅಂದ್ರು. ನೀವು ಹಾಕಿದ್ದು ಓಟು, ನೀವೇ ಅವ್ರನ್ನ ನಾಮಿನೇಟ್ ಮಾಡಿದ್ದು, ನೀವು ಓಟ್ ಹಾಕಿದ್ದು, ಎಲ್ಲರೂ ಪ್ರಾಶಸ್ತ್ಯ ಮತ ಓಟ್ ಹಾಕಿದ್ದೀರಾ, ಅಂಥವ್ರು ಟಿಕೆಟ್ ಕೊಟ್ಟಿದ್ದೀರಲ್ಲ, ಅವ್ರ ಬಾಯಲ್ಲಿ ಯಾಕೆ ಬರಲಿಲ್ಲ? ನಿಮ್ಮ ಬಾಯಲ್ಲಿ ಬಂದಿದ್ದು ಅವ್ರ ಬಾಯಲ್ಲಿ ಯಾಕೆ ಬರಲಿಲ್ಲ? ಅದನ್ನ ನಮ್ಮ ಪ್ರಶ್ನೆ ಕೇಳ್ತಾ ಇರೋದು ನಾವು. ಅವ್ರ ಬಾಯಲ್ಲಿ ಆ ಮಾತು ಬಂದ್ಬಿಟ್ಟಿದ್ರೆ ನಾವು ಇವತ್ತು ಈ ಸದನದಲ್ಲಿ ಇಷ್ಟು ಚರ್ಚೆ ಆಗೋ ಅಂತ ಅವಶ್ಯಕತೆನೂ ಇರಲಿಲ್ಲ, ನೀವು ಮಾತಾಡೋ ಅವಶ್ಯಕತೆ ಇರಲಿಲ್ಲ, ನಾವು ಮಾತಾಡೋ ಅವಶ್ಯಕತೆ ಇರಲಿಲ್ಲ. ಅವರು ದೌರ್ಜನ್ಯ ಮಾಡಿದ್ದಾರೆ ಪತ್ರಕರ್ತರ ಮೇಲೆ. ಗೆಟ್ ಔಟ್, ತಳ್ಳ್ರಿ ಅವ್ರನ್ನ ಆಚೆ ಅಂತ ಹೇಳಿದ್ದಾರೆ. ಬಿರಿ ಇಲ್ಲೇ ಅಲ್ಲ, ಅವರು ಪಾರ್ಕಿಂಗ್ ಲಾಂಜಲ್ಲೂ ಹೇಳಿರೋದನ್ನ ಹತ್ರ ವಿಡಿಯೋ ಕೊಟ್ಟಿದ್ದಾರೆ. ಒಂದೇ ಕಡೆ ಘೋಷಣೆ ಕೂಗಿಲ್ಲ. ತಾವು ಇಷ್ಟೆಲ್ಲ ಮಾತಾಡಿದಾಗ ಎಲ್ಲೂ ಕೂಡ ಆಗಿದಾರ FSL ಇಷ್ಟರಲ್ಲೇ ಇದ್ದೀರಾ. ಇನ್ನು ಇಷ್ಟೆಲ್ಲ ದಾಖಲೆಗಳು ಕಣ್ಣು ಮುಂದೆ, ಎಲೆಕ್ಟ್ರಾನಿಕ್ ಯುಗದಲ್ಲಿ ನಾವೆಲ್ಲ ಇದ್ದೀರಿ. ಯಾರೋ ಒಬ್ಬರು ತಿರುಚಿ ಹಾಕ್ಬಿಡ್ತಾರೆ, ಆದರೆ ಎಲ್ಲರೂ ತಿರುಚಿ ಹಾಕಲ್ಲ, ಎಲ್ಲರೂ ಮಾಧ್ಯಮ ಪೂರ್ತಿ ತಿರ್ಚಾಕಲ್ಲ. ಹಂಗೆ ನಾನು ತಿರ್ಚಾಕ ಹೆಂಗಿದ್ರೆ ಫಸ್ಟ್ ಕೇಸ್ ಹಾಕಿ ಅವ್ರ ಮೇಲೆ, ಬಂಧಿಸಿ ಅವ್ರನ್ನೆಲ್ಲರನ್ನು. ನಾವು ಅವ್ರ ಪರವಾಗಿ ಮಾತಾಡಿದ್ದೀರಿ, ನಮ್ಮನ್ನು ಬಂಧಿಸ್ಬಿಡಿ, ಯಾಕೆ ಮಾಡೋಕ್ಕಾಗ್ತಾ ಇಲ್ಲ ನಿಮ್ಮ ಕೈಲಿ? ತಪ್ಪು ಮಾಡಿದಾರಲ್ಲ ಮಾಧ್ಯಮದವರು, ಕೆಲವರು ಮಾಧ್ಯಮ ಹಿಂಗೆ ಹೇಳಿದ್ದಾರೆ, ಹಂಗೆ ವಿರುದ್ಧ ನಿಮ್ಮ ಸರ್ಕಾರದ ವಿರುದ್ಧ ಯಾರು ಹೇಳಿದಾರೋ ಅವನ್ನೆಲ್ಲ ಬಂಧಿಸ್ಬಿಡಿ. ನಾವು ಹೇಳಿದಿರಿ, ನಮ್ಮನ್ನು ಬಂಧಿಸ್ಬಿಡಿ, ಯಾಕೆ ಮಾಡ್ತಾ ಇಲ್ಲ ನೀವು? ಅಂದರೆ ನಿಮ್ಮ ಅಭ್ಯರ್ಥಿ ಏನಪ್ಪ, ನಿಮ್ಮ ಅಭ್ಯರ್ಥಿ ಯಾಕೆ ಅವ್ರ ಪರವಾಗಿ ನಿಂತ್ಕೊಂಡ್ರು? ಅಲ್ಲ, ಈಗ ಮೌನಂ ಅಂದ್ರೆ ಏನು? ಸಮ್ಮತಿ ಲಕ್ಷಣಂ ಅಂತ. ಅವ್ರ ಬಗ್ಗೆ ಮೌನ ಆಗಿದ್ರೂ ಪರವಾಗಿಲ್ಲ, ಅವ್ರು ರಿಯಾಕ್ಷನ್ ಮಾಡಿದ್ರು, ಮೌನ ಇದ್ದಾರೆ ಅಂದ್ರೆ ಪರವಾಗಿಲ್ಲ. ಅವ್ರ ಬಗ್ಗೆ ಮಾಧ್ಯಮದವ್ರನ್ನ ನೀವು ಗೆಟ್ ಔಟ್ ಅಂತ ಹೇಳಿದಾರಲ್ಲ, ಹೋಗ್ರಿ, ನೀವ್ಯಾರಿಗೆ ಕೇಳಕ್ಕೆ ಏನೋ ಪ್ರಶ್ನೆ ಮಾಡಿದಾರಲ್ಲ, ಇನ್ನೂ ಏನು ಡೌಟ್ ಬೇಕು? ನೀವು ಇನ್ನೂ ಒಪ್ಕೊಂಡೇ ಇಲ್ಲಲ್ಲ, ಆಗಿದೆ ಇನ್ಸಿಡೆಂಟು, ಪಾಕಿಸ್ತಾನ್ ಜಿಂದಾಬಾದ್ ಅಂದಿದ್ದಾರೆ ಅಂತ ಒಪ್ಕೊಂಡೇ ಇಲ್ಲಲ್ಲ. ನಾನು ಅಧ್ಯಕ್ಷರಿಗೆ ಹೇಳಿದೆ, ನಾನು ರಾಜಾಜಿನಗರದ ಒಬ್ಬ ಕಾರ್ಯಕರ್ತ, ಯಾಕಂದ್ರೆ ಅವ್ರಿಗೆ ಗೊತ್ತಿಲ್ಲ ನನ್ಗೆ ಗೊತ್ತಿಲ್ಲ, ರಾಜಾಜಿನಗರದ ಒಬ್ಬ ಕಾರ್ಯಕರ್ತ, ಕಾಂಗ್ರೆಸ್ ಅವನೇ, ಅವನ್ಯಾಕೆ ಬಾಯಿ ಮುಚ್ಚಿತಾನೆ? ಹಂಗಾರೆ ತಪ್ಪು ಅವ್ರು ಆಡಿಲ್ಲ ಅಂತ ಇಟ್ಕೊಳ್ಳಿ. ಈಗ ಎಲ್ಲ ಕಡೆನೂ ಘೋಷಣೆಗಳು ಕೂಗಿದ್ದಾರೆ, ಒಂದೇ ಕಡೆ ಘೋಷಣೆ ಕೂಡ 4 ಅಭ್ಯರ್ಥಿಗಳು ಗೆದ್ದಿದ್ದಾರೆ, 4 ಕಡೆನೂ ಘೋಷಣೆ ಕೂಗಿದ್ದಾರೆ. ಆ 3 ಇದ್ರ ಕಡೆ ಯಾಕೆ ಇಶ್ಯೂ ಆಗಿಲ್ಲ? ಇದು ಆಗ್ಬೇಕಾದ್ರೆ ಎಲ್ಲ ಕಡೆ ಆಗ್ಬೇಕಾಯ್ತಲ್ಲ. ಆ 3 ಕಡೆ ಏನು ಇಶ್ಯೂ ಆಗಿಲ್ಲ, ಇಲ್ಲಿ ಮಾತ್ರ ಯಾಕೆ ಇಶ್ಯೂ ಆಯಿತು? ಅವ್ರು ಯಾಕೆ ಮಾಧ್ಯಮ ಇವರು ಕಾಂಗ್ರೆಸ್ ಒಬ್ಬ ಇನ್ನೊಬ್ಬ ಕಾರ್ಯಕರ್ತ, ಅವ್ರು ಬಾಯಿ ಯಾಕೆ ಮುಚ್ಚುತ್ತವನೇ? ನನ್ನ ಹತ್ರ ಇದೆ, ಕ್ಲಿಪ್ಪಿಂಗ್ ಕಳಿಸ್ತೀನಿ ನಾನು. ಯಾಕೆ ಮುಚ್ಚುತ್ತಾರೆ? ಆಗಿಲ್ಲ ಅಂದ್ರೆ ಯಾಕೆ? ಅವನು ತಪ್ಪು ಹೇಳಿದ್ದಾನೆ, ಅವ್ರು ಮುಚ್ಚಿದ ಬಾಯಿ ಮುಚ್ಚಾಗ್ತಾನೆ. ಹೌದು, ನೀವು ತನಿಖೆ ಮಾಡೋ ಅಷ್ಟೊತ್ತಿಗೆ ಬಾಂಬ್ ಇಟ್ಬಿಟ್ಟು ಎಲ್ಲ ಓಟೋಗಿರ್ತಾರೆ ಪಾಕಿಸ್ತಾನಕ್ಕೆ. ಅವರು ನೀವು ತನಿಖೆ ಮಾಡೋ ಅಷ್ಟು ಈ FSL ರಿಪೋರ್ಟ್, ಈ ಕಣ್ಣಿಗೆ ಅದೆಲ್ಲ ಅಂಗೈ ಉಣ್ಣಿಗೆ ಅದೇನೋ ಬೇಕು ಅಂತ ಹೇಳ್ತಾರಲ್ಲ, ಆ ಥರ. ಅಂದರೆ ನನ್ಗೆ ಅನಿಸ್ತೈತೆ, ಇವ್ರು ಹೆಂಗೆ ಬಂದರು, ಹೆಂಗೆ ಹೋದ್ರು, ಯಾರು ಬೆಂಬಲದಿಂದ ಬಂದರು ಯಾರು ಬೆಂಬಲದಿಂದ ಹೋದರು ಅದನ್ನ ಆಗಿಲ್ಲಲ್ಲ. ಇಷ್ಟಾದರೂ ಕೂಡ ಯಾಕೆ ಅರೆಸ್ಟ್ ಮಾಡಿಲ್ಲ? ನೀವೆಲ್ಲ ಹೇಳಿದ್ರಿ ನಾವೆಲ್ಲ ಯಾವುದೇ ಕಾರಣಕ್ಕೂ ಬಿಡಲ್ಲ ಹಾಗೆ ಹೀಗೆ ಏನಾನು ಹೇಳಿದ್ದೀರಾ? ನಾನು ಅಲ್ಲಂತ ಹಾಂ ಎಲ್ಲ ಹೇಳಿದ್ದೀರಾ. ಘಟನೆ ಆಗಿ ಇಷ್ಟೊತ್ತಾದರೂ ಕೂಡ ಒಬ್ಬರನ್ನ ಪೊಲೀಸರು ವಿಚಾರಣೆಗೂ ಕರೆದಿಲ್ಲ. ಇನ್ನೆಷ್ಟು ಒತ್ತಡ ಇರಬೇಕು? ಯಾರು ಒತ್ತಡ ಇರಬೇಕು? ಸರ್ಕಾರ ಒಂಥರ ಅಸಹಾಯಕರ ರೀತಿ ನಿಂತಿದೆ ಅಂತ ನನಗನ್ಸ್ತಾ ಇತ್ತು. ಎಲ್ಲ ನೋಡ್ತಾ ಇದ್ರೆ ಅಸಹಾಯಕರ ಥರ ಏನು ಮಾಡೋಕ್ಕಾಗಲ್ಲ, ಏನೋ ಮಾಡಿದ್ರೆ ನಮಗೇನೋ ಸಮಸ್ಯೆ ಆಗ್ಬಿಡುತ್ತೆ, ತೊಂದರೆ ಆಗುತ್ತೆ, ಆಯ್ತು ಭಯದಿಂದ ಏನೋ ನಿಂತಿರೋ ಥರ ಕಾಣಿಸ್ತಾ ಇತ್ತು. ನೀವು ತಾವು ಹೇಳಿದ್ರಿ ವಿದೇಶದಿಂದ ಎಲ್ಲ ಫೋನ್ ಬಂದಿದೆ ಅಂತ. ಅಂದರೆ ಎಷ್ಟು ವಿಚಾರ, ಎಷ್ಟು ಇದರಲ್ಲಿ ರಾಜ್ಯದ ಪ್ರೀತಿಸುವಂಥ ಜನ, ರಾಜ್ಯವನ್ನು ಗೌರವಿಸುವ ಜನ ಎಷ್ಟು ಆಕ್ಟಿವ್ ಆಗಿ ಇದಕ್ಕೆ ರೆಸ್ಪಾಂಡ್ ಮಾಡ್ತಾ ಇದ್ದಾರೆ ಅಂತ ತಾವು ಅರ್ಥ ಮಾಡ್ಕೊಬೇಕು. ಈ ವಿಧಾನಸೌಧ ಏನು ಯಾರಪ್ಪನ ದುಡ್ಡು ಅಲ್ಲ, 7 ಕೋಟಿ ಜನರ ಕಟ್ಟಿರೋ ಅಂಥ ಅವರ ದುಡಿಮೆಯ ಫಲವಾಗಿ ಆ ಟ್ಯಾಕ್ಸಲ್ಲಿ ಕಟ್ಟಿರೋ ಅಂಥ ದೇಗುಲ ಇದು. ಇಲ್ಲಿ ಅವನು ಬಂದು ಪಾಕಿಸ್ತಾನ ಜಿಂದಾಬಾದ್ ಅಂತಾರೆ ಅಂದರೆ ನಾಳೆ ಇನ್ನೇನು ಗತಿ? ಪಾಕಿಸ್ತಾನ ಬಾವುಟ ವಿಧಾನಸೌಧ ಮೇಲೆ ಆರಿಸ್ಬಿಟ್ರೆ ಏನು ಮಾಡ್ತೀರಾ? ಅವಾಗೂ ಅವನು ಹಂಗೆ ಓಡೋಡ್ಬೇಕಾ? ಅವನು ಹಂಗೆ ಓಡೋಡ್ಬೇಕಾ? ಅವಾಗೂ FSLI, ಅವಾಗೂ ಅವನ್ನ ಪರೀಕ್ಷೆ ಮಾಡ್ತೀರಿ. ಮಾಧ್ಯಮದ ಸುಳ್ಳು, ಒಂದು ಮಾಧ್ಯಮದಲ್ಲಿ ಹಿಂಗೆ ಬಂದಿದೆ, ಒಂದು ಮಾಧ್ಯಮದಲ್ಲಿ ಹಿಂಗೆ ಬಂದಿದೆ ಅಂತ ಹೇಳ್ತೀರಾ ನೀವು. ಅದಕ್ಕಿಂತ ಎವಿಡೆನ್ಸ್ ಏನು ಬೇಕಾಗಿದೆ ಇವತ್ತು? ಇಷ್ಟೆಲ್ಲ ಎವಿಡೆನ್ಸ್ ಇದ್ರೂ ಕೂಡ ಇನ್ನೂ ಯಾರನ್ನ ಕಾಪಾಡೋಕ್ಕೋಸ್ಕರ ನೀವು ಸರ್ಕಾರ ಮೌನವಾಗಿ ಕೂತಿದ್ದೀರಾ? ನೀವು ಇಡೀ ಸರ್ಕಾರ ನನಗೆ ಹೇಳೋದು ಈ ಇನ್ಸಿಡೆಂಟ್ ಹೇಳಿದ್ರಿ ನೀವು ಫಾರಿನಿಂದ ಬಂದಿದೆ, ಅಮೇರಿಕ ಎಲ್ಲ ಅವರೆಲ್ಲ ಕಡೆಯಿಂದ ಬಂದಿದೆ. ನಿಮ್ಗೆ ಯಾರು ಬಂದು ಈ ಥರ ಘಟನೆ ಆಯಿತು ಇಮಿಡಿಯೇಟ್ ಆಗಿ ಮೀಟಿಂಗ್ ಕರಿಬೇಕು, ವಿಧಾನಸೌಧದಲ್ಲಿ ಚೆಕ್ ಮಾಡಬೇಕು ಅಂತ ಅನಿಸ್ಲೇ ಇಲ್ಲ ನಿಮ್ಮ ಸರ್ಕಾರಕ್ಕೆ. ಯಾರು ಮಂತ್ರಿಗಳು ಬರಬೇಕಾಯ್ತಲ್ಲ ಈ ಥರ ದೇಶ ದ್ರೋಹದ ಘಟನೆ ನಡೆದಾಗ? ಒಂದು 5-6 ಜನ ಮಂತ್ರಿಗಳು ಬಂದು ನಿಂತು ಸಭೆ ಮಾಡಬೇಕಾಯ್ತು, ಅಧಿಕಾರಿಗಳಿಗೆ ಬೆಂಡೆತ್ತಬೇಕಾಯ್ತು. ಯಾರು ಎತ್ತಿದ್ದೀರಾ? ಯಾರೂ ಬರಲಿಲ್ಲ. ಅಂದರೆ ಅರ್ಥ ಏನು? ನಮ್ಮ ಸದಸ್ಯರು ಹೇಳಿದ್ರು ನಿಮ್ಮದು ಬೆಂಬಲ ಆಯ್ತೆ ಬೆಂಬಲ ಆಯ್ತೆ, ನಾನೇನು ಹೇಳಕ್ಕೆ ಹೋಗಲ್ಲ. ಅಂದ್ರೆ ಯಾಕೆ ತಡಿತಾ ಇದ್ದೀರಾ? ಅವ್ರನ್ನ ಅರೆಸ್ಟ್ ಮಾಡೋಕ್ಕೆ ಯಾಕೆ ತಡಿತಾ ಇದ್ದೀರಾ? ಯಾರು ಒತ್ತಡ ಇದೆ? ಒಂದು ಸಭೆನೂ ಮಾಡಿಲ್ಲಲ್ಲ ನೀವು. ಇಷ್ಟು ದೊಡ್ಡದು ಕೇಸು ಅಂತ ನೀವೇ ಹೇಳ್ತಾ ಇದ್ದೀರಾ. ಗಾಂಭೀರ್ಯ ಸ್ಪೀಕರ್ ಅವರು ಹೇಳ್ತಾ ಇದ್ದಾರೆ. ಸ್ಪೀಕರ್ ಅವ್ರಿಗೆ ನಾನು ಗೌರವ ಕೊಡ್ತೀನಿ, ಸ್ಪೀಕರ್ ಅವ್ರಿಗೆ ಮೊನ್ನೆ ನಾನು ಗೌರವ ಕೊಡ್ತೀನಿ, ಸ್ಪೀಕರ್ ಅವ್ರಿಗೆ ಗೌರವ ಕೊಡ್ತೀನಿ. ಮೊನ್ನೆ ರಾಮನಗರದ ಇನ್ಸಿಡೆಂಟ್ ಆದಾಗೂ ಕೂಡ ಅವ್ರು ಏನು ಮಾತಾಡಿದ್ದಾರೆ ಅಂತ ನನಗೆ ಗೊತ್ತಿದೆ. ಈ ಥರದ ದೇಶದ್ರೋಹ ಮಾಡ್ತಕ್ಕಂಥ KFD ಇರ್ಬೋದು, PFI ಇರ್ಬೋದು, ಮಾಡಬಾರ್ದು, ಬಂಧಿಸಿ ಅಂತ ಹೇಳಿದ್ದಾರೆ ನಮ್ಮ ಮುಂದೆನೆ ಆ ಒಂದು ಸಭೆಯಲ್ಲಿ. ನಾವು ನೀವು ತಿಳ್ಕೊಂಡಿರ್ಬೋದು, ಭಾಳ ಜನ ಏನು ತಿಳ್ಕೊಂಡಿದ್ದಾರೆ, ಅವ್ರು ನಮಗೇ ಓಟ್ ಹಾಕ್ತಾರೆ, ನಮಗೆ ಗೆಲ್ಸ್ತಾರೆ. ಯತ್ನಾಳ್ ಹೇಳಿದ್ರು JDSಗೆ ಆಗ್ತಾ ಇದ್ರು ಬಿಟ್ಬಿಡು ಅಂತ. ನೀವು ತಿಳ್ಕೊಂಡಿದ್ದೀರಾ? ಯಾಕೆ ಕೊಲೆ ಮಾಡಿದ್ರು? ಹಂಗಾರೆ ಮೈಸೂರಲ್ಲಿ ಯಾಕೆ ಕೊಲೆ ಮಾಡಿದ್ರು? ನಿಮ್ಮ ಸದಸ್ಯರು ಇಲ್ಲೇ ಕೂತಿದ್ದಾರೆ, ಮಚ್ಚಲ್ಲಿ ಹೊಡೆದ್ರು. ಇನ್ನೊಂದು ಸಣ್ಣ ಒಂದು MM ಹೋಗಿದ್ರು, ಅವ್ರು ಉಳಿತಾ ಇರಲಿಲ್ಲ. ಹೊಡೆದವ್ರು ಯಾರು? KFD ಅವರು. ಅವ್ರು ಎಲ್ಲಿವರೆಗೂ ಸ್ವಂತ ಬಲದ ಮೇಲೆ ಗೆಲ್ಲಕ್ಕಾಗಲ್ಲ ಅಲ್ಲಿವರೆಗೂ ನಿಮ್ಮನ್ನ ಇಟ್ಕೊಂಡಿರ್ತಾರೆ ಅಷ್ಟೇ. ಅವ್ರು ಫುಲ್ ಆದ ತಕ್ಷಣ ನಿಮ್ಮನ್ನ ಅವ್ರಿಗೆ ಮಾದಲ್ಲ. ಅದೇ ಸ್ಥಿತಿನೇ ಕಾಂಗ್ರೆಸ್ ವರ್ಗದ, ಅದೇ ಸ್ಥಿತಿ ಕಾಂಗ್ರೆಸ್ಗೆ ಆಗ್ತೈತೆ. ಎಚ್ಚರಿಕೆ ಇರಿ. ಅತಿಯಾದಂಥ ವ್ಯಾಮೋಹ ಬೇಡ, ಅತಿಯಾದಂಥ ವ್ಯಾಮೋಹ ಮಾಡ. ನೀವು ಹೆಂಗೆ ಖಂಡನೆ ಮಾಡ್ತೀರಿ ಹಂಗೆ ಇವರು ನಾಸೀರ್ ಹುಸೇನ್ ಮಾಡಿದ್ರೆ ಇವತ್ತು ಪ್ರಶ್ನೆನೇ ಇರ್ತಾ ಇಲ್ಲ. ಅವ್ ಮಾಡಲೇ ಇಲ್ಲ, ಅವರು ಇನ್ನೂವರೆಗೂ ಮಾಡಲಿಲ್ಲ. ಇನ್ನೂ ಮಾಧ್ಯಮದ ಮೇಲೆ ರೋಪ ಆಗ್ತಾನೆ ಇದ್ದಾರೆ. ನೀವು ಸಮರ್ಥನೆ ಮಾಡ್ತಾ ಇದ್ದೀರಾ ಪರಮೇಶ್ವರ್ ಅವರೇ, ನಿಮ್ಮ ದೇಶಭಕ್ತಿ ಬಗ್ಗೆ ನಾವ್ಯಾರು ಪ್ರಶ್ನೆ ಮಾಡೋದೇ ಇಲ್ಲ, ನೀವು ಮಾಡೋದೇ ಇಲ್ಲ, ಯಾವತ್ತೂ ಮಾಡೋದೇ ಇಲ್ಲ. ಆದರೆ ಆ ಮನುಷ್ಯ ಇಷ್ಟೆಲ್ಲ ಘಟನೆ ಆದಮೇಲೆ ಕಾಂಗ್ರೆಸ್ ಪಾರ್ಟಿ ಅವನ್ನ ಸಸ್ಪೆಂಡ್ ಮಾಡಬೇಕಾಯ್ತಲ್ಲ, ಯಾಕೆ ಮಾಡಲಿಲ್ಲ? ಅವ್ರ ಮೇಲೆ ಸಸ್ಪೆಂಡ್ ಕ್ರಮ ತೆಗೆದುಕೊಳ್ಬೇಕಾಯ್ತಲ್ಲ. ಇಂಥ ವ್ಯಕ್ತಿಗಳು ರಾಜ್ಯಸಭೆಗೆ ಹೋದ್ರೆ ರಾಜ್ಯಸಭಾ ಗತಿ ಏನಾಗ್ತೈತೆ? ಇಂಥವ್ರು ಇಂಥವ್ರನ್ನ ಹಿಂಗೆ ಕರ್ಕ ನಾನು ಹೇಳ್ದೆ ರಿಯಾಕ್ಷನ್ ಮಾಡಬೇಕಾಯ್ತು. ಅವನು ಇಮಿಡಿಯೇಟ್ ಮಾಡಬೇಕಾಯ್ತು, ಯಾಕೆ ಮಾಡಲಿಲ್ಲ? ನೀವು ಮಾಡಲಿಲ್ಲವಾ ಅಧ್ಯಕ್ಷರೇ ರಿಯಾಕ್ಷನ್ ಆದಾಗ? ನಿಮಗೆ FSIL ರಿಪೋರ್ಟ್ ಬರೋ ತನಕ ಯಾರನ್ನು ವಿಚಾರಣೆ ತಗೊಳಲ್ವಾ? ನೀವೇನು ಹೇಳ್ತಿದ್ದೀರಿ? FSIL ರಿಪೋರ್ಟ್ ಬರೋ ತನಕ ವೆಯ್ಟ್ ಮಾಡ್ತೀವಿ ಅಂತ. ಸಿಸಿ ಕ್ಯಾಮೆರಾದಲ್ಲಿ 16 ಜನ ಘೋಷಣೆ ಕೂಗಿದ್ರು ವಿಚಾರಣೆಗೂ ತಗೊಳ್ಳೋಕೆ ತಯಾರಿಲ್ಲ ನೀವು ಅಂತಂದ್ರೆ ಎಫ್ಎಸ್ಎಲ್ ರಿಪೋರ್ಟ್ ಇನ್ನೊಂದು ತಿಂಗಳು ಬಿಟ್ಟು ಬರುತ್ತೆ ಅಥವಾ ಒಂದು ವಾರ ಬಿಟ್ಟು ಬರುತ್ತೆ. ಅಲ್ಲಿ ತನಕ ರಾಜಾರೋಷ ಓಡಾಡ್ಕೊಂಡಿರೋದಾ? ನೀವು ಯಾರನ್ನೂ ಇಲ್ಲಿಯ ತನಕ ವಿಚಾರಣೆಗೆ ತಗೊಳ್ಳೋಕೆ ತಯಾರಿಲ್ಲ ಅಂದ್ರೆ ನಿಮ್ಮ ಉದ್ದೇಶ ಏನು? ನಿಮ್ಮ ದೇಶಭಕ್ತಿ ಬಗ್ಗೆ, ನಿಮ್ಮ ಕಡಕಿನ ಬಗ್ಗೆ ನಮಗೆ ಪ್ರಶ್ನೆ ಇಲ್ಲ. ವಿಚಾರಣೆಗೆ ಒಬ್ಬರನ್ನ ತಗೊಳ್ಳೋಕೆ ತಯಾರಿಲ್ಲ ಅಂದ್ರೆ ಏನಾಗುತ್ತೆ ಮಾತಾಡ್ತೀವಿ? ಅವರು ಕ್ಲಾರಿಫಿಕೇಶನ್ ಕೇಳುವಾಗ ಹೆಂಗೆ ವಿಚಾರಣೆ? ಎಫ್ಎಸ್ಎಲ್ ರಿಪೋರ್ಟ್ ಯಾವಾಗ ಬರುತ್ತೆ? ಎಫ್ಎಸ್ಎಲ್ ರಿಪೋರ್ಟ್ ಬರೋ ತನಕ ನಾವು ಆರಾಮಾಗಿ ಇರಬೇಕಾ? ಪಾಕಿಸ್ತಾನಕ್ಕೆ ಹೋಗ್ತಾನೆ ಅವನು. ನೀವು ವಿಚಾರಣೆಗೆ ಒಳಪಡಿಸೋಕ್ಕೂ ಯಾರನ್ನೂ ತಯಾರಿಲ್ಲ, ಒಬ್ಬರನ್ನು ಹಿಡ್ಕೊಂಬರಕ್ ತಯಾರಿಲ್ಲ ಅಂತಂದ್ರೆ ನಿಮ್ ಪೊಲೀಸ್ ಡಿಪಾರ್ಟ್ಮೆಂಟ್ ಅಷ್ಟು ವೀಕ್ ಆಗಿದ್ಯಾ? ಆಯ್ತು, ನೆಕ್ಸ್ಟ್ ಅದು ಆ ಡಿಪಾರ್ಟ್ಮೆಂಟ್ ಇನ್ಯಾರು ಹ್ಯಾಂಡಲ್ ಮಾಡ್ತಾ ಇದ್ದಾರಾ? ಸನ್ಮಾನ್ಯ ಅಧ್ಯಕ್ಷರೇ, ನನಗೆ ಇದರಲ್ಲಿ ಪೂರ್ತಿ ಡೌಟ್ ಕಾಣ್ತಾ ಇರುವಂತದ್ದು. ಇಷ್ಟೆಲ್ಲ ಘಟನೆ ಆಗಿ ನೆನ್ನೆ ಪೂರ್ತಿ ಮಾಧ್ಯಮ ಬೇರೆ ಏನು ಬಿತ್ತರ ಆಗಿರೋದು ನಾನು ನೋಡಿಲ್ಲ, ಇದೇ ಬಿತ್ತರ ಆಗಿದೆ. ಇವತ್ತು ಇದನ್ನೇ ಎಲ್ಲ ಮಾಧ್ಯಮ ಪತ್ರಿಕೆಯನ್ನು ಬಿತ್ತರ ಮಾಡಿದ್ದಾರೆ. ಇಷ್ಟಿದ್ರೂ ಕೂಡ ಸರ್ಕಾರಕ್ಕೆ ಏನಪ್ಪ, ವಿಧಾನಸೌಧದಲ್ಲಿ ಬಂದು ಪಾಕಿಸ್ತಾನ ಜಿಂದಾಬಾದ್ ಅಂದ್ರಲ್ಲ, ನಮಗೊಂದು ಆತ್ಮಗೌರವ ಇದೆ ನಮಗೆ ಸರ್ಕಾರಕ್ಕೆ. ನಾವೊಂದು ಸಭೆ ಮಾಡಬೇಕಾಯಿತು, ಕೂಡಲೇ ಒಂದು ಸಭೆ ಕರೆದು ಒಂದು 10-15 ಜನ ಕ್ಯಾಬಿನೆಟ್ ಮೀಟಿಂಗ್ ಕರೆದಾದರೂ ಮಾಡಿದ್ರು ಇದಕ್ಕೊಂದು ಗೌರವ ಇರ್ತಾ ಇತ್ತು. ಅಟ್ಲೀಸ್ಟ್ ಮುಖ್ಯಮಂತ್ರಿಗಳು, ಗೃಹ ಸಚಿವರು ಒಂದು ಸಭೆ ಕರೆದು ಹಿಂಗೆಲ್ಲ ಆಯ್ತಲ್ಲ, ಭದ್ರತೆ ಬಗ್ಗೆ ಏನು ಜನ ಯೋಚನೆ ಮಾಡ್ತಾರೆ. ಎಲ್ಲೋ ಯಾವುದೋ ಹಳ್ಳಿಯಲ್ಲಾಗಿದ್ರೆ ಏನೋ ಪರವಾಗಿಲ್ಲ ಬಿಡಪ್ಪ ಅಂತ. ಇದು ಹೃದಯ, 7 ಕೋಟಿ ಕನ್ನಡಿಗರ ಹೃದಯ ಇರುವಂಥ ಪ್ರಜಾಪ್ರಭುತ್ವವನ್ನು ರಕ್ಷಣೆ ಮಾಡ್ತಕ್ಕಂಥ, ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡು ಮಾಡ್ತಕ್ಕಂಥ ಇರೋವಂಥ ಒಂದು ಸ್ಥಳ ಇದು, ಪವಿತ್ರವಾದಂಥ ಸ್ಥಳ. ಈ ಪವಿತ್ರ ಸ್ಥಳವನ್ನು ಇವತ್ತು ಅಪವಿತ್ರ ಮಾಡಿಬಿಟ್ಟಿದ್ದಾರೆ ಪಾಕಿಸ್ತಾನ ಜಿಂದಾಬಾದ್ ಅಂತ. ಯಾವ ಗೌರವದಿಂದ ನಾವು ಇಲ್ಲಿ ಕೂತ್ಕೊಬೇಕು? ಇನ್ಮೇಲೆ ಏನ್ ಮರ್ಯಾದೆ ಇದೆ ನಮ್ಗೆ ಇಲ್ಲಿ ಕೂತ್ಕೊಳಕ್ಕೆ? ನಮ್ಗೆ ಏನ್ ಅಧಿಕಾರ ಇದೆ ಕೂತ್ಕೊಳಕ್ಕೆ? ಪಾಕಿಸ್ತಾನ ಜಿಂದಾಬಾದ್ ಅಂದವ್ರಿಗೆ ಏನು ಮಾಡಕ್ಕೆ ಆಗಲ್ಲ ಅಂದ್ರೆ ನಾವು ಬದುಕಿದ್ರು ಒಂದೇ, ಸತ್ರು ಒಂದೇ. ನಾವು ಯಾಕೆ ಬದುಕಿರ್ಬೇಕು? ನಾವು ಈ ರೀತಿ ಮಾಡೋ ಅಂತ ಸರ್ಕಾರ ಇಷ್ಟು ಅಧಿಕಾರಕ್ಕೋಸ್ಕರ ಅಂಟ್ಕೊಂಡು, ಓಟ್ಗೋಸ್ಕರ ಅಂಟ್ಕೊಂಡು ಈ ಸರ್ಕಾರ ಮಾಡೋದಾದ್ರೆ ನನ್ಗನ್ಸುತ್ತೆ ಈ ಸರ್ಕಾರಕ್ಕೆ ಒಂದೇ ಒಂದು ಕ್ಷಣನೂ ಕೂತ್ಕೊಳಕ್ಕೆ ಅಲ್ಲಿ ಯೋಗ್ಯತೆ ಇಲ್ಲ ಅಂತ ಅನ್ಸುತ್ತೆ. ಒಂದೇ ಒಂದು ಕ್ಷಣನೂ ಕೂತ್ಕೊಂಬಾರ್ದು. ಈ ಸರ್ಕಾರ ರಾಜೀನಾಮೆ ಕೊಡಬೇಕು ಅಂತ ನಾನು ಆಗ್ರಹವನ್ನ ಮಾಡ್ತಾ ಇದ್ದೀನಿ. ಈ ಸರ್ಕಾರ ರಾಜೀನಾಮೆ ಕೊಡಬೇಕು ಮಾನ್ಯ ಅಧ್ಯಕ್ಷ. ಯಾಕಂದ್ರೆ ಇದು ದೇಶದ ಪ್ರಶ್ನೆ, ಸಂವಿಧಾನದ ಪ್ರಶ್ನೆ ಮತ್ತು ಕಾನೂನು ಸುವ್ಯವಸ್ಥೆ ಪ್ರಶ್ನೆ. ಕಾನೂನು ಸುವ್ಯವಸ್ಥೆ ವಿಧಾನಸೌಧದಲ್ಲೇ ಇಲ್ಲ ಅಂದಮೇಲೆ ರಾಜ್ಯದಲ್ಲಿ ಏನು ಅವಶ್ಯಕತೆ ಇದೆ? ಅಧ್ಯಕ್ಷರೇ, ರಾಜ್ಯದ ಅವಶ್ಯಕತೆ ಇಲ್ಲ. ಅದಕ್ಕೋಸ್ಕರ ಈ ಸರ್ಕಾರ ಕೂಡಲೇ ರಾಜೀನಾಮೆ ಕೊಡಬೇಕು ಅಂತ ಆಗ್ರಹವನ್ನು ನಾನು ಹೋಗೋಣ. ಏನ್ ಎಫ್ಐಆರ್ ಮಾಡಿದಿರಿ ಅಂತ ಕ್ಲಾರಿಟಿ ಇಲ್ಲ, ಯಾವ ಸೆಕ್ಷನ್ ಹಾಕಿದಿರಿ ಅಂತ ಕ್ಲಾರಿಟಿ ಹೇಳಲ್ಲ. ನನಗೆ ಬಹಳ ಬದ್ಧತೆ ಇದೆ ಅಂತ ಹೇಳ್ಬಿಟ್ರೆ ಹೆಂಗ್ ಒಪ್ಕೊಳ್ಳೋಕ್ಕಾಗತ್ತೆ? ಈಗಾಗಲೇ ಇನ್ವೆಸ್ಟಿಗೇಷನ್ ಪ್ರಾರಂಭ ಆಗಿದೆ. ಐ ಕೆನಾಟ್ ಡಿಸ್ಕ್ಲೋಸ್ ಆಲ್ ದಟ್. ಅವರು ಗೃಹ ಸಚಿವರು, ಅವ್ರಿಗೆ ಗೊತ್ತಿರ್ಬೇಕಲ್ಲ. ಅಶ್ವಥ್ ನಾರಾಯಣ್ ಬಿಡಪ್ಪ, ಇಲ್ಲಿಟ್ಟಿರ್ತೀನಿ ಬಿಡಿ.